ಎಲೆಕ್ಷನ್ ಹೊತ್ತಲ್ಲೇ ಲಿಂಗಾಯತ ಅಸ್ತ್ರವನ್ನು ಪ್ರಯೋಗಿಸಿದ್ರ ಬಿಜೆಪಿಯ ಚುನಾವಣಾ ಚಾಣಾಕ್ಯ ಎಲ್ಲಿ ವೀಕ್ ಎಲ್ಲಿ ಸ್ಟ್ರಾಂಗ್ ಅನ್ನುವಂತಹ ರಿಪೋರ್ಟ್ ಹೈಕಮಾಂಡ್ ನ ಕೈ ತಲುಪಿದೆಯಾ ಈ ರಿಪೋರ್ಟ್ ಅನ್ನ ಆಧರಿಸಿಯೇ ವರ್ಕ್ಔಟ್ಗೆ ಮುಂದಾಗಿದ್ದಾರ ಅಮಿತ್ ಶಾ ಯಡಿಯೂರಪ್ಪ ವಿಜಯೇಂದ್ರ ಸಂಧಾನದ ಸೂತ್ರಕ್ಕೆ ಕೈ ಹಾಕಿದ್ರ ಅಮಿತ್ ಶಾ ಅನ್ನುವಂತಹ ಪ್ರಶ್ನೆ ಇವತ್ತಿನ ಬೆಳವಣಿಗೆಯ ಮೂಲಕ ಮುನ್ನೆಲೆಗೆ ಬಂದಿದೆ ಈ ಚುನಾವಣೆಯಲ್ಲಿ ಅಪ್ಪ ಮಕ್ಕಳ ಪಾತ್ರ ನಿರ್ಣಾಯಕ ಅನ್ನುವಂತಹ ಮಾಹಿತಿಯೂ ಕೂಡ ವರಿಷ್ಠರಿಗೆ ಸಿಕ್ಕಿದೆಯಾ ಈ ಹಿಂದೆ ಸೋಮಣ್ಣ ಮನೆಗೂ ಕೂಡ ಹೋಗಿ ಸಂಧಾನವನ್ನ ನಡೆಸಿದ್ರು ಅಮಿತ್ ಶಾ ಅವರು ಈಗ ಬಿ ಎಸ್ ನಿವಾಸಕ್ಕೆ ಭೇಟಿ ಕೊಟ್ಟು ಮನವೊಲಿಕೆಯ ಕೆಲಸ ಆಗಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರವೀಶ್ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಒಂದು ಭೇಟಿಯ ಮೂಲಕ ಹಲವು ಸಂದೇಶವನ್ನ ಗೃಹ ಸಚಿವರು ಇಲ್ಲಿ ಪಾಸ್ ಮಾಡಿರೋದು ಸ್ಪಷ್ಟವಾಗ್ತಾ ಇದೆ ಬಟ್ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಈ ಹಿಂದೆ ಬಯಲಕ್ಷನ್ ಆದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ವಿಜಯೇಂದ್ರ ಸ್ಪರ್ಧೆ ಅಂತ ಬಂದಾಗ ಹೈಕಮಾಂಡೇ ಅದಕ್ಕೆ ತಡೆಯನ್ನ ಒಡ್ತಾ ಇತ್ತು ಬಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಸನಿಹದಲ್ಲಿ ಈಗ ಹೈಕಮಾಂಡೇ ವಿಜಯೇಂದ್ರ ಅವರನ್ನ ಭೇಟಿಯಾಗುತ್ತೆ ಬೆಂತ್ ತಟ್ಟುತ್ತೆ ಅಂದರೆ ವಿಜಯೇಂದ್ರ ಮುಂದೆ ಇದ್ದಂತಹ ಅಡೆತಡೆಗಳೆಲ್ಲವೂ ಕೂಡ ಕ್ಲಿಯರ್ ಆದವು ಅಂತ ಹೇಳಬಹುದಾ ಅಂತ ಪ್ರೇಮ್ ಎರಡು ರೀತಿಯ ಸನ್ನಿವೇಶಗಳನ್ನು ಗಮನಿಸಬೇಕಾಗತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅವರು ಕೂಡ ಸ್ಪರ್ಧೆಯನ್ನು ಒಡ್ಡಿದ್ರು ಹಾಗಾಗಿ ಅಪ್ಪ ಮಕ್ಕಳಿಗೆ ಟಿಕೆಟ್ ಅನ್ನೋದು ಒಂದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಆ ಒಂದು ಪರಿವಾರ ಪಾಲಿಟಿಕ್ಸ್ನ ವಿರೋಧ ಮಾಡ್ತಾ ಬಂದಿದ್ರು ಆಗ ಇದಕ್ಕೆ ಬಹುದೊಡ್ಡ ಹಿನ್ನಡೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಸಂದರ್ಭದಲ್ಲಿ ಕಡೆ ಕ್ಷಣದಲ್ಲಿ ವಿಜಯೇಂದ್ರ ಅವರಿಗೆ ಟಿಕೆಟ್ ನಿರಾಕರಣೆ ಹೈಕಮಾಂಡ್ ಮಾಡ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಯಡಿಯೂರಪ್ಪನವರು ನಾಯಕತ್ವ ಸ್ಥಾನದಿಂದ ಕೆಳಗಡೆ ಇಳಿದಿದ್ದಾರೆ ಮತ್ತೆ ಅವರು ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಅವರ ಕುಟುಂಬದಲ್ಲಿ ಈ ಒಂದು ವಿಧಾನಸಭೆಗೆ ಅವರ ಪುತ್ರನಿಗೆ ಕೊಡಬಹುದಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ವಿಜೇಂದ್ರ ಅವರನ್ನ ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಪುಷ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಅವರ ಕುಟುಂಬದ ವಿಚಾರ ಮತ್ತೆ ಯಡಿಯೂರಪ್ಪನವರು ಮತ್ತೆ ಅವರ ಪುತ್ರನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಇನ್ನೊಂದು ಕಡೆ ಲಿಂಗಾಯಿತ ವೋಟ್ ಬ್ಯಾಂಕ್ ಪ್ರಮುಖವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ಹಿನ್ನಡೆ ಅಂದರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಯಾರೂ ಕೂಡ ಒಂದು ರೀತಿಯಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೂಹೆಯನ್ನು ಕೂಡ ಮಾಡಿರಲಿಲ್ಲ ಹಾಗಾಗಿ ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಉಲ್ಟವನ್ನು ಒಡೆದಿತ್ತು ಆ ಸಂದರ್ಭದಲ್ಲಿ ಹಾಗಾಗಿ ಈಗಲೂ ಕೂಡ ಲಿಂಗಾಯತ ವೋಟ್ ಬ್ಯಾಂಕ್ ವಿಚಾರದಲ್ಲಿ ಬಿಜೆಪಿ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ ಯಾಕೆಂದ್ರೆ ಪಂಚಮಶಾಲಿ ಮೀಸಲಾತಿ ವಿಚಾರದಿಂದ ಹಿಡಿದು ಯಡಿಯೂರಪ್ಪನವರ ನಾಯಕತ್ವದಿಂದ ಕೆಳಗಡೆ ಇಳಿಸಿದಂತಹ ವಿಚಾರಗಳು ಎಲ್ಲವೂ ಕೂಡ ಸೇರಿದಂತೆ ಎಲ್ಲ ಕಡೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದ್ದಂತ ಲಿಂಗಾಯತ ವೋಟ್ ಬ್ಯಾಂಕ್ ಪಿಚ್ ಏನಿದೆ ಈ ಸಂದರ್ಭದಲ್ಲಿ ಆ ಮಠದಲ್ಲಿ ಇಲ್ವೇನೋ ಅನ್ನೋ ಒಂದು ವರದಿ ಕೂಡ ಅವ್ರಿಗೆ ತಲುಪಿರಬಹುದು ಆ ಕಾರಣಕ್ಕೋಸ್ಕರವಾಗಿ ಮೋದಿ ಬಂದಾಗಲೂ ಕೂಡ ಮುಂಬೈ ಕರ್ನಾಟಕದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಲಿಂಗಾಯಿತರಿಗೆ ಹೇಗೆ ಅನ್ಯಾಯ ಮಾಡಿದೆ ಅಂತ ವೀರೇಂದ್ರ ಪಾಟೀಲ್ ನಿಜಲಿಂಗಪ್ಪ ಅವರ ಹೆಸರನ್ನು ಕೂಡ ಆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾರೆ ಇನ್ನೊಂದು ಕಡೆ ನಡ್ಡಾ ಅವರು ಬಂದಂತಹ ಸಂದರ್ಭದಲ್ಲಿ ಮಠಗಳಿಗೆ ಭೇಟಿ ಕೊಡುವಂತದ್ನು ಕೂಡ ಅವರು ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಇಟ್ಕೋತಾರೆ ಈಗ ಅಮಿತ್ ಶಾ ಅವರು ಕೂಡ ಯಡಿಯೂರಪ್ಪನವರನ್ನ ಓಲೈಸುವಂತ ಮತ್ತೆ ಯಡಿಯೂರಪ್ಪ ಪುತ್ರನನ್ನು ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಪಡಿಸುವಂತ ಒಂದು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿದಂತಹ ಸಂದರ್ಭದಲ್ಲಿ ಲಿಂಗಾಯತ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಏನಿದೆ ಅದು ಬಹಳ ಮುಖ್ಯ ಅಂತ ಬಿಜೆಪಿ ಹೈಕಮಾಂಡ್ ಗೆನ್ಸಿರಬಹುದು ಆ ಕಾರಣದಿಂದಾಗಿಯೇ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದು ಕೂಡ ಸ್ಪಷ್ಟ ಅಂತಾನೆ ಹೇಳ್ಬೋದು ಪ್ರೇಮ್ ಓಕೆ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ